ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಓಂ ಶಕ್ತಿ ಮಾಲಾದಾರರಿಗೆ ಬಸ್ ಕಲ್ಪಿಸಿದ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷರು. ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದಿಂದ ಓಂ ಶಕ್ತಿ ಅಮ್ಮನವರ ದೇವಸ್ಥಾನಕ್ಕೆ ತೆರಳುತ್ತಿರುವ ಮಾಲಾದಾರಿಗಳಿಗೆ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷರಾದ ಜಿ ಎನ್ ವೇಣುಗೋಪಾಲ್ರವರು ಇಂದು ಉಚಿತ ಎರಡು ಬಸ್ಗಳ ವ್ಯವಸ್ಥೆ ಕಲ್ಪಿಸಿ ಪ್ರಯಾಣಕ್ಕೆ ಚಾಲನೆ ನೀಡಿ ಶುಭ ಕೋರಿದರು. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಅಮ್ಮನವರ ಆಶೀರ್ವಾದದಿಂದ ನಗರ ಮತ್ತು ತಾಲೂಕಿನಾದ್ಯಂತ ಸುಮಾರು 120ಕ್ಕೂ ಹೆಚ್ಚು ಬಸ್ಸುಗಳನ್ನು ಓಂ ಶಕ್ತಿ ಅಮ್ಮನವರ ದೇವಸ್ಥಾನಕ್ಕೆ ತೆರಳುತ್ತಿರುವ ಮಾಲಾದಾರರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಭಕ್ತರಿಗೆ ಮತ್ತಷ್ಟು ಬಸ್ಸುಗಳನ್ನು ವ್ಯವಸ್ಥೆ ಮಾಡಿಕೊಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೆಎಂ ರಾಜಶೇಖರ ರೆಡ್ಡಿ, ಮಂಜುನಾಥಾಚಾರಿ, ಅಂಕಣ್ಣ, ಪಾಲೇಪಲ್ಲಿ ಶಿವಾರೆಡ್ಡಿ ಸೇರಿದಂತೆ ಹಲವಾರು ಓಂ ಶಕ್ತಿ ಮಾಲಾದಾರಿಗಳು ಮತ್ತು ಭಕ್ತರು ಹಾಜರಿದ್ದರು. ಎಲ್ಲ ಶಕ್ತಿಗಳಿಗೂ ನಮಸ್ಕಾರ. ವೇಣುಗೋಪಾಲ್ ಕೆಎಂಕೆ ಟ್ರಸ್ಟ್ ವಸ್ತಿಯಿಂದ ಉಚಿತ ಓಂ ಶಕ್ತಿ ಪ್ರವಾಸ ಕಳಿಸ್ಕೊಡ್ತಿರೋ ವೇಣುಗೋಪಾಲ ಅವರಿಗೆ ನಮಸ್ಕಾರ. ಅವರು ಎಂತ ಪುಣ್ಯ ಕಾರ್ಯಗಳು ಮಾಡಿದ್ದಾರೆ ನಿಮ್ಗೆ ಯಾರಿಗೂ ತಿಳಿದಿಲ್ಲ ಅನ್ಸುತ್ತೆ. ಅವರು ಬೇಜಾನ್ ಓಂ ಶಕ್ತಿಗಳಿಗೆ ಫ್ರೀ ಉಚಿತ ಬಸ್ಸುಗಳು ಮತ್ತೆ ಗರ್ಭಕೋಶ ಆಪರೇಷನ್ಗಳು ಮತ್ತೆ ಅವರು ನಮ್ಮ ಕ್ಷೇತ್ರದವರಾಗಿದ್ದವರಿಂದ ಅವರು ಇಲ್ಲೇ ನಿಲ್ಲಬೇಕು ಅಂತ ಆಸಕ್ತಿಯಿಂದ ಬಂದು ಇಲ್ಲಿ ನಿಲ್ತಿದ್ದಾರೆ. ನಮ್ಮ ಬೆಂಬಲ ಯಾವತ್ತೂ ಅವ್ರಿಗೆ ಇರಲೇಬೇಕು. ನೀವೇನೇ ಅವ್ರು ಮಾಡಿದ್ರು ಅವರು ಸಹಕಾರ ಮಾಡಿ. ಗೀತಾ, ನಾವು ಅವ್ರನ್ನ ಹೆಲ್ಪ್ ಮಾಡಕ್ಕೆ ಅವರು ನಮ್ಗೆ ಹೆಲ್ಪ್ ಮಾಡಿ ನಾವು ಅವ್ರ ಮನಸ್ಸು ಮಾಡಿ ಅವ್ರ ಏನ್ ಮನ್ಸಲ್ಲಿ ಅನ್ಕೊಂಡಿದ್ರೆ ಅವ್ರು ನಾವು ಜಯಿಸ್ಬೇಕು ಅಂತ ನಾವೆಲ್ಲಾರು ಮನ್ಸು ಮಾಡಿ ಅನ್ಕೋಬೇಕು. ಎಲ್ಲಾರು ಓಂ ಶಕ್ತಿ ತಾಯಿ ಅವ್ರಿಗೂ ಚೆನ್ನಾಗಾಗ್ಲಿ ನಮಗೂ ಚೆನ್ನಾಗ್ ಮಾಡಿ ಎಲ್ಲಾರು ಅಯ್ಯಪ್ಪನ ಅಯ್ಯಪ್ಪ ಏನ್ ಮನ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನ ನಾವು ಅಯ್ಯಪ್ಪ ನಮ್ಗೆ ಮಾಡ್ತಾರೆ. ನಾವು ಅಯ್ಯಪ್ಪನ ಎಲ್ಲಾರು ಮನ್ಸು ಮಾಡಿ ಮಾಡ್ಬೇಕು. ಗೋಪಿನಾಥ್ ಅವ್ರಿಗೆ ಮತ್ತು ಬಾಗೇಪಲ್ಲಿ ವೃತ್ತದಲ್ಲಿ ಮತ್ತು ಎರಡು ಬಸ್ಗಳನ್ನು ಕಳಿಸ್ತಾ ಇದ್ದೇನೆ. ನಮ್ಮ ಅಕ್ಕ ತಂಗಿಯರು, ತಾಯಿಯಂದರು, ಅಣ್ಣ ತಮ್ಮಂದರು ಇವತ್ತು ಓಂ ಶಕ್ತಿ ಮಾಲೆ ಧರಿಸಿ ಹೋಗ್ತಾ ಇದ್ದಾರೆ. ಅವರ ಕುಟುಂಬಗಳಿಗೂ ಆ ಊರಿಗೂ ಅಷ್ಟು ಆರೋಗ್ಯ ಐಶ್ವರ್ಯ ಬರಲಿ ಅಂತ ಓಂ ಶಕ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಕೆಎಂಕೆ ಟ್ರಸ್ಟಿಂದ ಇವತ್ತು ಪ್ರತಿನಿತ್ಯ ಓಂ ಶಕ್ತಿ ಮಾಲೆ ಸ್ಟಾರ್ಟ್ ಆದಾಗಿಂದ ಕಳಿಸ್ತಾ ಇದ್ದೀರಿ. ಇವತ್ತು ಅದನ್ನ ಮುಂದುವರಿಸ್ತಾ ಇದ್ದೀವಿ. ಯಾಕಪ್ಪ ಅಂದರೆ ದೇವರು ಒಂದು ಒಳ್ಳೆ ಮಳೆ ಬೆಳೆ ಇವತ್ತು ಸಿಗ್ತಾ ಇದೆ. ಇವತ್ತು ಆಹಾರ ಇವತ್ತೊಂದು ಸಮತೋಲನವಾಗಿದೆ ದೇಶದಲ್ಲಿ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಊಟಗಳಿಲ್ಲ, ಬರಗಳಿದ್ದಾರೆ. ಇಲ್ಲಿ ದೈವ ತತ್ವ ಅನ್ನೋದು ನೆಲೆ ಇದೆ. ಎಲ್ಲ ಧರ್ಮಗಳಲ್ಲೂ ಅವರವರ ಧರ್ಮ ಅವರವರ ಪಾಲನೆಯಲ್ಲಿ ದೈವ ತತ್ವ ಅನ್ನೋದು ಭಾಳ ಮುಖ್ಯ. ಆದ್ದರಿಂದ ಇವತ್ತು ನಾವು ಕಳಿಸುವಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು